ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೊತ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ನಾವು ಕ್ವೆಶನ್ ಪೇಪರ್ನ ಅನಲೈಸ್ ಮಾಡೋಣ ಸೊ ಹಾಗಿದ್ರೆ ಬನ್ನಿ ಫಸ್ಟ್ ಕ್ವೆಶನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ವಾಟ್ ವಾಸ್ ದ ನೇಮ್ ಆಫ್ ಲೂಯಿಸ್ ಬೋಜಸ್ ಮದರ್ ಇಲ್ಲಿ ನಿಮಗೆ ಆಪ್ಷನ್ ಎ ಇಸ್ ದ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಬೋರ್ಜಸ್ ವಾಸ್ ಎಜುಕೇಟೆಡ್ ಬೈ ಈಸ್ ಡ್ಯಾಶ್ ಲೈಬ್ರರಿ ಆಪ್ಷನ್ಸ್ ಈಸ್ ದ ಕರೆಕ್ಟ್ ಆನ್ಸರ್ ಫಾದರ್ಸ್ ಲೈಬ್ರರಿ ಥರ್ಡ್ ಕ್ವಶನ್ ನೋಡಿ ಹೂ ಕ್ರಿಯೇಟ್ಸ್ ಎವನ್ ಆನ್ ದ ಅರ್ಥ್ ಇನ್ ದ ಎವನ್ ಇಫ್ ಯು ಆರ್ ನಾಟ್ ಆನ್ ದ ಅರ್ತ್ ಆಪ್ಷನ್ ಎ ಪೊಯೆಟ್ ಹೂ ಆರ್ ಕನ್ಸಿಡರ್ಡ್ ಟು ಬಿ ಎ ಎಕ್ಸಾಸ್ಟ್ಲಿ ವೆಲ್ ಮ್ಯಾನಡ್ ಪೀಪಲ್ ಅಕಾರ್ಡಿಂಗ್ ಟು ಜಾರ್ಜ್ ಇನ್ ಜಪಾನ್ ಅಂಡ್ ಬ್ರೆಜಲ್ ಥ್ರೂ ಎ ಟ್ರಾವೆಲರ್ಸ್ ಐ ಸೊ ಅಲ್ಲಿ ಆಪ್ಷನ್ ಇಸ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಜಪನೀಸ್ ಫಿಫ್ತ್ ಕ್ವಶನ್ ಮಾರ್ಕಸ್ ವಾಸ್ ಡ್ಯಾಶ್ ಇನ್ ದ ಔಟ್ ಗೋಯಿಂಗ್ ಗವರ್ನಮೆಂಟ್ ಆ ಮಿನಿಸ್ಟ್ರಿ ಆಫ್ ಕಲ್ಚರ್ ಸಿಕ್ಸ್ತ್ ಕನ್ ವಾಟ್ ವಾಸ್ ರೂಫ್ಸ್ ಓಕೆ ಪಾಪುಲರ್ಲಿ ನೌನ್ ಆಸ್ ರೂಫ್ ಇನ್ನು ಫೋ ಮಾರ್ಕ್ಸು ಮತ್ತು ಸಿಕ್ಸ್ ಮಾರ್ಕ್ಸ್ ನೀವು ಕಂಪ್ಲೀಟಾಗಿ ಬರ್ದಿರ್ತೀರಾ ಅಂತ ಅನ್ಕೋತೀನಿ ಸೊ ನಿಮಗೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಕ್ವಶನ್ಗೆ ಆನ್ಸರ್ ಗೊತ್ತಾಗ್ತಾ ಇಲ್ಲ ಅಂದಾಗ ನಾನು ನಿಮಗೆ ಹೇಳಿದ್ದೆ ನೀವು ಆ ಒಂದು ಚಾಪ್ಟರ್ದ ಅಥವಾ ಆ ಒಂದು ಪೊಯಮ್ದ ಫುಲ್ಲು ಸಮ್ಮರಿನ ಬರೆದ್ರೂ ನಿಮಗೂ ನಿಮಗೆ ಮಾರ್ಕ್ಸ್ ಕೂಡ ಸಿಗುತ್ತೆ ಅಂತೇಳ್ಬಿಟ್ಟು ನೀವು ಆ ಟ್ರಿಕ್ಸ್ನ ಫಾಲೋ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಪ್ಯಾಸೇಜು ಸೊ ಪ್ಯಾಸೇಜಲ್ಲಿ ನಾನೀಗ ಡೈರೆಕ್ಟಾಗಿ ಕ್ವಶನ್ಸಿಗೆ ಬರ್ತೀನಿ ಇಲ್ಲಿ ಕ್ವಶನ್ನು Uh, what was the point behind the construction of tanks in karnataka there are the correct answer catch rain where it falls was the point behind the construction of several thousand tanks in karnataka next who constructed several tanks by our forefathers why were the tanks protected the tanks were protected because lifeline of people and were protected as the main source of water supply for drinking and irrigation next question what are the habitats of water bodies um, the habitats for plants fro f frogs fish etc next question what do tanks also support supports thousands of birds in certain seasons of year including uh, migratory ones from distant ಲ್ಯಾಂಡ್ಸ್ ನೆಕ್ಸ್ಟ್ ಕ್ವಶನ್ ಟ್ಯಾಂಕ್ ಟ್ಯಾಂಕ್ ಸಪೋರ್ಟ್ ಬರ್ಡ್ಸ್ ಇನ್ಕ್ಲೂಡಿಂಗ್ ಡ್ಯಾಶ್ ಒನ್ಸ್ ಫಾರ್ ಡಿಸ್ಟೆಂಟ್ ಲ್ಯಾಂಡ್ಸ್ ಅಂತಂದರೆ ಇಲ್ಲಿ ಮೈಗ್ರೇಟರಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ವಾಟ್ ಹ್ಯಾವ್ ದ ಟ್ಯಾಂಕ್ಸ್ ಬೀನ್ ಯೂಸ್ಡ್ ಫಾರ್ ಫಾರ್ ಡಂಪಿಂಗ್ ಗಾರ್ಬೇಜಸ್ ವೇಸ್ಟ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಎಕ್ಸೆಟ್ರಾ ನೆಕ್ಸ್ಟ್ ಇಲ್ಲಿ ಅಂಡರ್ಲೈನ್ ವರ್ಡ್ಸ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ಒಂದು ಅದೇ ಪ್ಯಾಸೇಜ್ದು ಒಂದು ಪ್ಯಾರ ಕೊಟ್ಬಿಟ್ಟು ನಿಮಗಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಏನದು ಇಂಡಿಕೇಟ್ ಮಾಡತ್ತೆ ಅಂತ ಹೇಳಿಬಿಟ್ಟು ಸೊ ಇದನ್ನ ಇದನ್ನು ಕೂಡ ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಇದನ್ನ ಹೇಗೆ ನೋ ಅಂದರೆ ಈ ಕ್ವಶನ್ಗೆ ಹೇಗೆ ಆನ್ಸರ್ನ ನಾವು ತೊಗೋಬೇಕು ಅನ್ನೋದನ್ನ ಸೊ ಇಲ್ಲಿ ನಾವು ನೋಡ್ತಾ ಹೋಗೋಣ ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ಇಟ್ ಅನ್ನೋದಕ್ಕೆ ಇಲ್ಲಿ ನಿಮಗೆ ಆನ್ಸರ್ ರೈನ್ ಬರುತ್ತೆ ದೇಗೆ ಟ್ಯಾಂಕ್ಸ್ ಬರುತ್ತೆ ವಿಚ್ಗೆ ಸಂಪಂಗಿ ಟ್ಯಾಂಕ್ ಬರುತ್ತೆ ಇಟ್ಗೆ ಡಿಸ್ಟ್ರಕ್ಷನ್ ಆ್ಯಂಡ್ ಪೊಲ್ಯೂಷನ್ ಆಫ್ ವಾಟರ್ ಅನ್ನೋದು ಬರುತ್ತೆ ನೆಕ್ಸ್ಟ್ ಇಲ್ಲಿ ನೋಟ್ ಮೇಕಿಂಗಲ್ಲಿ ನಾವೀಗ ನೋಡ್ತಾ ಹೋದರೆ ಸೊ ಇಲ್ಲಿ ಆ್ಯನ್ಸರ್ಸ್ನ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ಆರ್ಯನ್ ಸೆಕೆಂಡಿಗೆ ಪ್ರೀ ಆರ್ಯನ್ ಇನ್ಹಾಪಿಟೆಂಟ್ಸ್ ಆಫ್ ಇಂಡಿಯಾ ಥರ್ಡ್ಗೆ ಮಹೇಂದಾರು ಫೋರ್ತ್ಗೆ ಅರಪ್ಪ ಫಿಫ್ತ್ಗೆ ಎತ್ನಿಕ್ ಸಿಕ್ಸ್ತಿಗೆ ಪ್ರೋಟೋ ಆಸ್ಟ್ರೋಲಾಯ್ಡ್ ಸೆವೆಂತ್ಗೆ ಮೆಡಿಟರೇರಿಯನ್ ಏಯ್ತ್ ಒಂತ್ಗೆ ಮ್ಯಾಂಗೋ ಲಿಡ್ ಇಷ್ಟು ಆಫ್ ಬಾಕ್ಸ್ಗಳಿಗೆ ಫಿಲ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಲೆಟರ್ ರೈಟಿಂಗ್ ಕೂಡ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಸೊ ಅದೇ ಪ್ಯಾಟ್ರನಲ್ಲಿ ಬರೆದಿದ್ರೆ ನೀವು ಈಸಿಯಾಗಿ ಫೈವ್ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ ಸೊ ಯಾವ ನ್ಯೂಸ್ ಪೇಪರು ಯಾವ ಒಂದು ಪೋಸ್ಟಿಗೆ ಕಾಲ್ ಮಾಡಿದ್ದಾರೆ ಏನು ಕ್ವಾಲಿಫಿಕೇಷನ್ನು ಯಾವೊಂದು ಅಡ್ರೆಸ್ಸಿಗೆ ನೀವು ಅಪ್ಲೈ ಮಾಡಬೇಕು ಯಾವ ಡೇಟಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು